ಒಂದು ವಿರೋಧಿಗಳ ಒಂದೇ ವಿರೋಧಿಗಳ ನಾವು ಕಳೆದ ಸತತ ನಾಲ್ಕೆಲೆ ಬಾರಿ ನನ್ನ ವಿರುದ್ಧ ಸೋತಾರೆ. ಮೊದಲು ಎರಡು ಬಾರಿ ರಿಸರ್ವ್ ಕೌನ್ಸಿಲ್ ಇದ್ದಾಗ ನನ್ನ ವಿರುದ್ಧ ಕೆಲಸ ಮಾಡಿದ್ರು. ಅವ್ರು ಹೇಳಿದ್ರಪ್ಪ ನಾ ನಿಮ್ ಜಾತ್ಯಾವ್ ಬೇರೆ ಹೇಳಿ ನಿಮ್ ಜಾತ್ಯಾವ್ ಬರೀ ಜಾತಿ ಹೇಳಿದವ್ರು. ಅಂದ್ರೆ ಜಾತಿ ಹೇಳೋ ಮಂದಿ ಯಾವಾಗಲೂ ನಮ್ಮವರಾಗಿರೋದಿಲ್ಲ. ಎಲ್ಲ ಮಹಾನವಧರ್ಮ ನಮ್ಮವ್ರ ಅಂತ ಬಸವಣ್ಣ ಅವ್ರ ತತ್ವ ಮೇಲೆ ಹೋದ್ರೆ ಎಲ್ಲ ಜನ ಎಲ್ಲ ಪ್ರೀತಿ ಮಾಡಿದ್ರೆ ಒಂದೇ ಜಾತಿ ಸೀಮಿತ ಕೆಲಸ ಮಾಡ ಯಾವಾಗಲೂ ಒಂದು ಎಮ್ ಎಲ್ ಎ ಎಂ ಪಿ ಅಥವಾ ನಾಯಕ ಲಾಯಕ್ ಇರೋದಿಲ್ಲ. ಜಾತಿ ರಾಜಕೀಯ ಮಾಡೋ ಮುಂಚೆ ಅವರು ಎಲ್ಲ ಜಾತಿ ಧರ್ಮ ಅದರ ವಿಶೇಷವಾಗಿ ಸಣ್ಣ ಜಾತಿನ ಬಹಳ ಪ್ರೀತಿ ಮಾಡ್ಬೇಕು ಅಂದ್ರೆ ಮನುಷ್ಯತ್ವ. ಸಣ್ಣ ಜಾತಿ ದೊಡ್ಡ ಜಾತಿ ಬಂದು ಪ್ರಭಾವ ಮಾಡಿ ನಾ ದೊಡ್ಡ ಜಾತಿ ಅವ ತಿಳಿಸಿ ನಾ ಸಣ್ಣ ಜಾತಿ ಅನ್ಯಾಯ ಮಾಡ್ರೆ ಅದಕ್ಕೆ ನಮ್ಮ ಮನುಷ್ಯ ಲೈಕ್ ಇರೋದಿಲ್ಲ. ಎಲ್ಲರ ಸಣ್ಣ ಜಾತಿ ಹೇಳಿ ದೊಡ್ಡ ಜಾತಿಗಳು ಪ್ರೀತಿ ಮಾಡಿ ಪಕ್ಷಾತೀತವಾಗಿ ಇಲೆಕ್ಷನ್ ದಲ್ಲಿ ಮಾತ್ರ ನಾವು ರಾಜಕಾರಣ ಮಾಡಬೇಕು. ಇಲೆಕ್ಷನ್ ಮುಗಿದ ನಂತರ ರಾಜಕಾರಣ ಮಾಡಬಾರ್ದು. ಅಭಿವೃದ್ಧಿಗೋಸ್ಕರ ಎಲ್ಲ ಶಾಂತಿ ಮಾಡುವಂತ ಕೆಲಸ ಮಾಡುವಂತ ಒಂದು ಉದ್ದೇಶದಿಂದ ನಾವು ಮುಂದುವರಿಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಈಗ ಹೇಳ್ತಲ್ಲ ಭಾರತೀಯ ಜನತಾ ಪಕ್ಷ ಇದು ಎಲ್ಲ ಕೊನೆ ಕೊಟ್ಟ ಕಡೆಯ ಕಾರ್ಯ ಹಿಡಿದು ಪ್ರಧಾನಮಂತ್ರಿಗೆ ಒಂದೇ ರೀತಿ ನೋಡುವಂತ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಬ್ಯಾಗ್ ಮತ್ತು ಬಗಲಕಾಯಿ ಜನ ಅಟ್ಟ ಲೀಡರ್ ಅಲ್ಲಿ ಲೀಡರ್ಶಿಪ್ ಇಲ್ಲ. ನಾವು ಇಲ್ಲಿ ನಮ್ಮ ಪರಿಸ್ಥಿತಿ ಕಾಂಗ್ರೆಸ್ ಇದ್ದಾಗ ನಮ್ಮ ಪಾಪ ಇಲ್ಲಿ ಜನ ನಮ್ಮ ಪ್ರೀತಿ ಮಾಡಿ ಹೊಟ್ಟೆ ಹಾಕ್ತಾರ. ದಿಲ್ಲಿಗೆ ಹೋದ್ರೆ ನಾವು ನಾಯಿಗೆ ತೊರಲಿಲ್ಲ. ನಮ್ಮ ನಾಯಕರು ಬೇಡ ಆಗ್ಬೇಡ ತಾತಾಸನ ಖಾಲಿ ಕೂತಿರ್ತಾರೆ. ಮತ್ತೆ ಅವರೆಲ್ಲ ಹತ್ತು ಸಲ ಬಿದ್ದು ರಿಜೆಕ್ಟ್ ಆಗಿ ಮಂಚ ಅಲ್ಲಿ ಪ್ರಮುಖ ನಾಯಕ. ದಿಲ್ಲಿಯಲ್ಲಿ ನಮ್ಗೆ ರಿಜೆಕ್ಟ್ ಆಗಿರ್ತಲ್ಲ ತಮ್ಮ ರಾಜ್ಯದಲ್ಲಿ ಹತ್ತು ಸಲ ಬಿದ್ದಿರ್ತಾವ ಎಂ ಪಿ ಎಮ್ ಎಲ್ ಎ ಎಲ್ಲ ಅವೆಲ್ಲ ಪ್ರಮುಖ ನಾಯಕ ಕಾಂಗ್ರೆಸ್ ಪಕ್ಷದಲ್ಲಿ. ಇಂಥ ರಾಜ್ಯ ಇರೋದು ಕಾಂಗ್ರೆಸ್ ಪಕ್ಷ ಪಾಪ ಒಳ್ಳೆ ಪಾರ್ಟಿ ಇರ್ತದು. ಇವತ್ತು ಎಲ್ಲ ಇಂಥ ಏಜೆಂಟ್ರ ಮುಖಾಂತರ ಇಂಥ ಸಿ ಡಿ ಕಮ್ ನಾಯಕರ ಮುಖಾಂತರ ಎಲ್ಲ ಪಕ್ಷ ಹಾಳಾಗಿರ್ತಾರೆ.